ಎರಡೆರಡು ಕಾಣಿಸುತ್ತೆ ಅಂತಂದ್ರೆ ಅದು ಆಧ್ಯಾತ್ಮದಲ್ಲ, ಅದು ಬೇರೆ ಏನೋ ಪ್ರಾಬ್ಲಮ್. ನೀವು ತುಂಬಾ ದಿನ ಅಭ್ಯಾಸ ಮಾಡಿದ್ರೆ ಏನು ಕಾಣಲೇಬಾರದು, ಏನು ಕಾಣಬಾರದು, ಬ್ಲಾಂಕ್ ಇರಬೇಕು. ಈಗ ನಿಮಗೆ ಏನು ಕಾಣಿಸುತ್ತೆ ಅಂತ ನಾನು ಪ್ರಶ್ನೆ ಕೇಳಲಿಲ್ಲ, ಹೇಗೆ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ನೀವು ಮಾಡಿರೋ ಸರಿಯಾ ತಪ್ಪ ಅಂತ ಅನ್ನೋದನ್ನ ತಿಳ್ಕೊಳಕ್ಕೆ ಹೇಗೆ ನೀವು ಮಾಡಿದ್ದೀರಿ ಅಂತ ಕೇಳ್ತಾ ಇದ್ದೀನಿ. ನಾನು ಹೇಳಿದಂಗೆ ಮಾಡಿದ್ರ? ಅದೇ ಗುರುಜಿ, ನೀವು ಹೇಳಿದ ಸ್ಟೆಪ್ಸ್ ಅದ್ರ ಶಿವಲಿಂಗ ಎಲ್ಲ ಕಾಣಿಸಿಲ್ಲ. ಕೆಲವೊಂದ್ಸತಿ ಹತ್ರ ಕೂತ್ಕೊಂಡು ಮಾಡ್ತಿದ್ದೆ, ಕೆಲವೊಂದ್ಸತಿ ಹತ್ರ ಕೂತ್ರೆ ಏನು ಕಾಣಿಸ್ತಿಲ್ಲ ಅಂತ ದೂರದಲ್ಲಿ ನಿಂತ್ಕೊಂಡು ಜೂಮ್ ಮಾಡ್ತಿದ್ದೆ ಗುರುಜಿ. ಯಾವ ಪ್ರಭಾವಳಿ ಕಾಣಿಸ್ತಿತ್ತು ದೀಪದಲ್ಲಿ? ನನ್ನ ಮಾತಲ್ಲಿ ಎಲ್ಲಾರು ಜೂಮ್ ಮಾಡ್ಬೇಕು ಅಂತ ಎಲ್ಲಾರು ಹೇಳಿದ್ ನಾ ವೇದಮೂರ್ತಿ ಅವರೇ. ಇಲ್ಲ ಗುರುಜಿ. ಮತ್ತೆ ಯಾತಕ್ಕೆ ಇವರು ಜೂಮ್ ಮಾಡ್ತೀನಿ ಅಂತಾರೆ? ಎಲ್ಲಿ ಹೇಳಿದ್ದಾರೆ? ಯಾವ ಗುರುಗಳು ಹೇಳಿದ್ದಾರೆ ಕ್ಯಾಂಡಲ್ ಜ್ಯೋತಿಯನ್ನು ಜೂಮ್ ಮಾಡಬೇಕು ಅಂತ? ಇರಿ 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 ಇರಿ, ನಿಮ್ಮನ್ನು ತಪ್ಪನ್ನು ತಿದ್ದೋದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ. ನೀವು ಮಾಡಿದ್ದನ್ನೇ ಅಪ್ರೂವ್ ಮಾಡಬೇಕು ಅಂತ ಏನೂ ಇಲ್ಲ, ಏನು ನಿಯಮ ಇದೆ ಅದನ್ನು ಹೇಳ್ತಿದ್ದೀನಿ. ನೀವು ತಪ್ಪಾಗಿ ಕಲ್ತುಬಿಟ್ಟು ತಪ್ಪನ್ನು ಅಪ್ರೂವ್ ಮಾಡೋದ್ರೆ ಮಾಡೋಕ್ಕೆ ಸಾಧ್ಯವಿಲ್ಲ. ನಾ ಬರೆದಿರೋ ಕ್ವಶನ್ ಪೇಪರ್ ಆನ್ಸರ್ಗೆ ನನಗೆ 100 ಮಾರ್ಕ್ ಕೊಡಬೇಕು ಅಂದ್ರೆ ಕೊಡೋಕ್ಕೆ ಸಾಧ್ಯವಿಲ್ಲ. ತಪ್ಪಿದೆ, ತಪ್ಪಿದೆ, ಆ ತಪ್ಪು ಸರಿಪಡಿಸ್ಕೊಳ್ಳೋದಕ್ಕೆ ಏನು ಬೇಕು ಅದನ್ನು ಮಾಡಿದ್ರೆ 100 ಮಾರ್ಕ್ ಬರುತ್ತೆ, ಇಲ್ಲದ್ರೆ ಬರಲ್ಲ. ಅದು 2 ಕಾಣುತ್ತೆ, 8 ಕಾಣುತ್ತೆ, 28 ಕಾಣುತ್ತೆ. ನಾನು ಇಲ್ಲಿ ಹೇಳಿದ್ದೇನು ಅಂದರೆ ಫೈನ್ ಟ್ಯೂನಿಂಗ್, ಏಕಾಗ್ರತೆ ಅಂತ ಅನ್ನೋದೇ ಶಾರ್ಪ್ ವ್ಯೂ. ಒಂದೇ ಮುಖ, ಒಂದು ಬೂದ ಗ್ಲಾಸ್ ತಗೊಂಡು ಕೆಳಗಡೆ ಒಂದು ಪೇಪರ್ ಇಟ್ಬಿಟ್ಟು ಸನ್ ರೇಸನ್ನು ಅದ್ರ ಥ್ರೂ ಪಾಸ್ ಮಾಡಂಗೆ ಮಾಡಿದ್ರೆ ಪೇಪರ್ ಫುಲ್ಲು ಉರಿಯಲ್ಲ, ಒಂದು ಪಾಯಿಂಟ್ ಮಾತ್ರ. ಒಂದು ಪಾಯಿಂಟಲ್ಲಿ ಬೆಂಕಿ ಬರುತ್ತೆ, ತೂತಾಗತ್ತೆ ಪೇಪರ್ ಫುಲ್ಲು, ಆಮೇಲೆ ಹರಡತ್ತೆ ಉರಿ, ಅದು ಬೇರೆ. ನೀವು ಬೂದ ಗ್ಲಾಸ್ ಇಟ್ಕೊಂಡು ಮೇಲ್ಗಡೆ ಸೂರ್ಯನ ಕಿರಣನ ಒಳಗಡೆ ನುಗ್ಗಂಗೆ ನೀವು ಫೋಕಸ್ ಮಾಡಿದ್ರೆ ಒಂದೇ ಒಂದು ಪಾಯಿಂಟಿಗೆ ಬೀಳುತ್ತೆ ಅದು. ಆ ಥರ ನಿಮ್ಮ ಏಕಾಗ್ರತೆ, ನನಗೆ 2 ಕಾಣುತ್ತೆ, ಸೂರ್ಯ ಕಾಣುತ್ತೆ, ಚಂದ್ರ ಕಾಣುತ್ತೆ ಎಲ್ಲ ತಪ್ಪು. ನಿಮಗೆ ಲಿಂಗಾಕಾರ ರೂಪವೇ ಕಾಣಬೇಕು. ಲಿಂಗಾಕಾರ ರೂಪ ಕಾಣಲಿಲ್ಲ ಅಂತಂದರೆ ನಿಮ್ಮ ಊಹೆ ತಪ್ಪಿದೆ, ನಿಮ್ಮ ಮನಸ್ಸಿನ ಭಾವನೆಗಳು ತಪ್ಪಿದೆ. ಇಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಮದುವೆ ಟೈಮಲ್ಲಿ ಹೆಣ್ಣು ಹುಡುಕ್ತಾರೆ, ಗಂಡು ಹುಡುಕ್ತಾರೆ. ಒಂದು ಹುಡುಗ ತನ್ನ ಹೆಂಡತಿ ಹೇಗಿರಬೇಕು ಅಂತ ಮನಸ್ಸೊಳಗಡೆ ಮಾಡ್ಕೊಂಡ್ಬಿಡ್ತಾನ. ಅವಳಿಗೆ ಕೂದಲು ಹಿಂಗಿರಬೇಕು, ಅವಳು ಕಣ್ಣು ಹಿಂಗಿರಬೇಕು, ಮೂಗು ಹಿಂಗಿರಬೇಕು, ಎದೆ ಹಿಂಗಿರಬೇಕು, ಸೊಂಟ ಹಿಂಗಿರಬೇಕು, ಇಲ್ಲ ಗಂಡಸರು ಬಯಕೆ. ಅದು ಐಶ್ವರ್ಯ ಅವಳು ಬಿಡಿ ಮುದುಕಿ ಆಗ್ಬಿಟ್ಲು, ಅವಳು ಮಗಳಿಗೆ ಬಂದ್ಬಿಟ್ಲು, ಯಾರೋ ಒಂದು ಹುಡುಗಿನ ತಲೆಯೊಳಗೆ ಹಾಕೊಂಡ್ಬಿಡ್ತೀವಿ. ಅದನ್ನು ನನಗೆ ಜಾಸ್ತಿ ತಲೆಯೊಳಗೆ ಹಾಕೊಳ್ಳೋದು ಯಾರು ಅಂದರೆ ಸಿನಿ ಆ್ಯಕ್ಟ್ರಸ್ಸು. ತಿರುಗಿ ತಿರುಗಿ ಪಿಕ್ಚರ್ ನೋಡೋದ್ರಿಂದ ಈ ಆ್ಯಕ್ಟ್ರೆಸ್ ಥರ ನಂಗೆ ಹೆಣ್ಣು ಬೇಕು ಅಂತ ತಲೆಯೊಳಗೆ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀವಿ. 8 ಹುಡುಗಿನ ತೋರಿಸಿ ಅವಳೇ ಕಾಣ್ತಾಳೆ, ಯಾರೋ ನನ್ನ ತಲೆಯೊಳಗೆ ಏನು ಹಾಕ್ಕೊಂಡಿದ್ದೀನಿ ಅದು. ಹಾಗೆ ನಮ್ಮ ಅಕ್ಷಯ್ಯವರು ತಲೆ ಒಳಗಡೆ ಏನೋ ಒಂದನ್ನು ಹಾಕ್ಕೊಂಡ್ಬಿಟ್ಟಿದ್ದಾರೆ, ಅದೇ ನೋಡ್ತಾರೆ ಅಲ್ಲಿ. ಅಥವಾ ಅದರ ಮೇಲೆ ಏಕಾಗ್ರತೆ ಹೆಚ್ಚಿತ್ತು, ಅದು ರೆಕಾರ್ಡ್ ಆಗೋ ಇದೆ ತಲೆನಲ್ಲಿ, ಅದು ಕಾಣುತ್ತೆ. ಬ್ಲ್ಯಾಂಕ್ ಇರಬೇಕು ಮನಸ್ಸು, ಯಾವ ಒಂದನ್ನು ನೋಡಬೇಕಾದರೂ ಮನಸ್ಸು ಬ್ಲ್ಯಾಂಕ್ ಇದ್ದರೆ ಮಾತ್ರ ಅಲ್ಲಿರೋ ಸತ್ಯ ಕಾಣುತ್ತೆ, ಇಲ್ಲದ್ರೆ ಸತ್ಯ ಕಾಣಲ್ಲ. ಅಲ್ಲಿ ಲಿಂಗಾಕೋರ ರೂಪ ಇದೆ, ನೀವು ಸರಿಯಾಗಿ ನೋಡ್ತಿಲ್ಲ, ಅಥವಾ ನೀವು ಮಾಡಿರೋ ಅಭ್ಯಾಸ ತಪ್ಪು. ತಪ್ಪು ತಪ್ಪಾಗಿ ಅಭ್ಯಾಸ ಮಾಡಿದ್ರೆ ತಪ್ಪು ತಪ್ಪು ರಿಪರ್ಕಷನ್ ಬರುತ್ತೆ. ಅಭ್ಯಾಸ ಅದಕ್ಕೆ ಒಬ್ಬ ಗುರು ಬೇಕು ಅನ್ನೋದು. ಯೂಟ್ಯೂಬ್ ವಿಡಿಯೋನೋ PDF ಫೈಲ್ಗಳು ಪುಸ್ತಕಗಳು ನಿಮಗೆ ಹೆಲ್ಪ್ ಮಾಡಲ್ಲ. ನಾನು ಹೇಳಿದಂಗೆ ನೀವು ಪ್ರಯತ್ನ ಮಾಡಿ. ಇನ್ ಕೇಸ್ ಈ ಕ್ಯಾಂಡಲ್ ತ್ರಾಟಕ ನಿಮಗೆ ಮಾಡೋಕ್ಕಾಗಲಿಲ್ವಾ,
ಸರಿಯಾಗಿ ಬರಲಿಲ್ವಾ? ಒಂದು ಪೇಪರಲ್ಲಿ ಈಗ ನಾನು ಬುಟ್ಟಿಟ್ಕೊಂಡಿದ್ದೀನಿ ನೋಡಿ, ಆ ಸೈಸಲ್ಲಿ ಒಂದು ಕರಿ ಬಣ್ಣದ ಸರ್ಕಲ್ ಒಂದು ಹಾಕಿ ಆ ಸರ್ಕಲ್ ಮಧ್ಯದಲ್ಲಿ ಒಂದು ಬಿಳಿ ಚುಕ್ಕೆ ಇಟ್ಟುಬಿಟ್ಟು ಗೋಡೆಯಲ್ಲಿ ಅಂಟಿಸ್ಬಿಟ್ಟು 3 ಅಡಿ ದೂರದಲ್ಲಿ ಕೂತ್ಕೊಂಡು ಕಣ್ಣಿಗೆ ಪ್ಯಾರಲಲ್ ಆಗಿ ಆ ಸರ್ಕಲ್ ಆ ಕರಿ ಬಣ್ಣದ ಆ ರೌಂಡು ಆ ಬಿಂದು ಕಣ್ಣಿಗೆ ನೇರವಾಗಿರಬೇಕು. ಕೂತ್ಕೊಳ್ಳಿ, ಕೆಳಗೆ ಕೂತ್ಕೋತಿರೋ, ಚೇರಲ್ಲಿ ಕೂತ್ಕೋತಿರೋ, ಸ್ಟೂಲಲ್ಲಿ ಕೂತ್ಕೋತಿರೋ, ಕೂತ್ಕೊಂಡು ಮಧ್ಯ ಪಾಯಿಂಟು ನೋಡಿ. ಇದನ್ನು ನೋಡಿದ್ರೆ ತಾನೆ ಸೂರ್ಯ ಕಾಣ್ತಾನ, ಚಂದ್ರ ಕಾಣ್ತಾನ, ಹುಡುಗಿ ಕಾಣ್ತಾಳೆ, ಬಿಟ್ಟಾಗಿದ್ದಾನ. ಸಾಂಬಾರನ್ನ ಸೇರದೆ ಹೋದರೆ ತಿಳಿಸಾರನ್ನ ತಿಂತೀವಿ, ತಿಳಿಸಾರನ್ನ ಸೇರದೆ ಹೋದರೆ ತೊಗರಿಬೇಳೆ ಚಟ್ನಿ ತಿಂತೀವಿ, ಚಟ್ನಿ ಸೇರದೆ ಹೋದರೆ ಸೊಪ್ಪಿನ ಪಲ್ಯ ಮಾಡಿ ತಿಂತೀವಿ. ನಮಗೇನು ಒಗ್ಗತ್ತೆ, ನಮಗೇನು ಇಷ್ಟ ಆಗತ್ತೆ ಅದನ್ನು ಮಾಡಿ ತಿಂತೀವಿ. ಹಂಗೆ ತಪ್ಪಾಗಿರೋದನ್ನೇ ತಿರುಗಿ 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 ನೋಡ್ತಾ ಇದ್ರೆ ಬಿಟ್ಟಾಕಿ. ಇದನ್ನ ತ್ರಾಟಕ ಅಂತ ಅನ್ನೋದು ಯಾವುದನ್ನ ಬೇಕಾದ್ರೆ ನೋಡ್ಬೋದು. ಒಂದು ಭಗವಂತನ ಫೋಟೋನ ಹಾಕ್ಬಿಟ್ಟು ಕ್ರೀಟದಲ್ಲಿರೋ ಒಂದೇ ಒಂದು ಮಣಿ ಅದನ್ನೇ ನೋಡ್ಬೋದು. ಈ ಕ್ಯಾಂಡಲನ್ನೇ ನೋಡಬೇಕು ಅಂತಿಲ್ಲ, ಆದರೆ ಇದು ಸರಳ, ಇದು ಮಾಡೋದು ಈಸಿ. ಕ್ರೀಟದಲ್ಲಿ 100 ಮಣಿಗಳಿದೆ, ಅಟ್ಟನ್ನು ಮೀರಿ ಸೆಂಟ್ರಲ್ಲಿರೋ ಮಣಿ ನೋಡಿದ್ರೆ ತುಂಬ ಏಕಾಗ್ರತೆ ಬೇಕು. ಇಲ್ಲಿ ಹಂಗಿಲ್ಲ, ಇಲ್ಲಿ ಕಷ್ಟ ಕಮ್ಮಿ ನೋಡೋದು. ಅದಕ್ಕೆ ಇದನ್ನು ಹೇಳ್ತೀವಿ, ಏನು ಬೇಕಾದ್ರೆ ನೋಡ್ಬೋದು, ಯಾವುದನ್ನು ಬೇಕಾದ್ರೆ ದೃಷ್ಟಿ ಇಟ್ಟು ನೋಡ್ಬೋದು. ಈ ಕ್ಯಾಂಡಲ್ ತ್ರಾಟಕವೇ ಮಾಡಬೇಕು ಅಂತಿಲ್ಲ. ಅರ್ಥ ಆಯ್ತಾ?